ಪಾವಗಡ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ತಾಲೂಕು ಇಲಾಖೆಗಳ ಪ್ರಗತಿ ಕುರಿತು ಚರ್ಚಿಸಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸೊಗಡು ವೆಂಕಟೇಶ್ ಅವರು ಕಾರ್ಮಿಕ ಇಲಾಖೆಯ ಪ್ರಗತಿ ಕುರಿತು ಮಾಹಿತಿಯನ್ನ ಪಡೆದು ಕಾರ್ಮಿಕ ಇಲಾಖೆಯಲ್ಲಿ ಎಷ್ಟು ಮಂದಿ ಫಲಾನುಭವಿಗಳಿದ್ದಾರೆ, ಎಷ್ಟು ಜನರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಿಸಿದ್ದೀರಿ, ಹಾಗೂ ಆಸ್ಪತ್ರೆಯಲ್ಲಿನ ಡಿ ಗ್ರೂಪ್ ನೌಕರರ ವೇತನ ಎಷ್ಟಿದೆ, ಇಎಸ್ಐ ಪಿಎಫ್ ಯಾವ ಪ್ರಮಾಣದಲ್ಲಿ ಕಡಿತವಾಗುತ್ತೆ ಎಂದು ಪ್ರಶ್ನಿಸಿದ ಪ್ರಶ್ನೆಗೆ ಕಾರ್ಮಿಕ ಇಲಾಖಾ ಅಧಿಕಾರಿ ಮಹಾದೇವಪ್ಪ ಸಮಂಜಸ ಅಂಕಿಅಂಶ ನೀಡುವಲ್ಲಿ ತಪ್ಪಿಬ್ಬಾದ ಘಟನೆ ನಡೆಯಿತು. ಎಲ್ಲಿ ಮತ್ತೆ ಅಂಕಿಅಂಶಗಳನ್ನು ಬೇಕಲ್ವಾ? ನಮ್ಮ ರಿಪೋರ್ಟ್ ಕೊಡ್ಬೇಕಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಾ, ಗಾರೆ ಕೆಲಸಗಾರರ ಮನೆ ಎಷ್ಟು ಕೊಟ್ಟಿದ್ದೀರಾ, ಸ್ಕಾಲರ್ಶಿಪ್ ಎಷ್ಟು ಕೊಟ್ಟಿದ್ದೀರಾ, ಮತ್ತೆ ಅವ್ರೇನು ವಿದೇಶಗಳಲ್ಲಿ ಹೋಗೋಕೆ ಏನ್ ಕೊಟ್ಟಿದ್ದೀರಾ ಇಲ್ಲ ಇಷ್ಟು ಕೋಟಿ ಕೊಟ್ಬಿಟ್ಟಿದ್ರೆ ಯಾರು ಕೊಟ್ಟಿದ್ದೀರಾ? ಇದಕ್ಕೆ ಪ್ರತಿಕ್ರಿಯಿಸಿದ ಕಾರ್ಮಿಕ ಇಲಾಖಾ ಅಧಿಕಾರಿ ಮುಂದಿನ ಹಂತದಲ್ಲಿ ಪರಿಶೀಲಿಸಿ ವರದಿಯನ್ನ ನೀಡುತ್ತೇನೆ ಎಂದು ಸಮಜಾಯಿಷಿ ನೀಡಿದ್ರು. ಇನ್ನು ತಾಲೂಕಿನಾದ್ಯಂತ ಕೆಲ ಅಂಗನವಾಡಿ ಶಿಕ್ಷಕಿಯರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಅದರಲ್ಲಿ ಕೆಲವರು ಅಡುಗೆ ಸಹಾಯಕಿಯರ ಮೇಲೆ ಜವಾಬ್ದಾರಿಯನ್ನ ಹಾಕಿ ಹೋಗ್ತಾ ಇದ್ದಾರೆ, ಇದು ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ರು. ಅವರೇ ಸಿಡಿ ಫೋರ್ ನಿಮ್ಮನ್ನ ಎದುರಿಸೋ ತರ ಆಗಿದ್ದಾರೆ ಕೆಲಸ ಮಾಡ್ದಂಗೆ. ಆಯಾಗಲು ಮಾತ್ರ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಮಾಡಿಡೋದೊಂದೇ, ಅವ್ರಿಗೆ ಹೇಳ್ಕೊಡೋದು ಏನಿಲ್ಲ. ಶಿಶು ವಿಹಾರ ಅಂದ್ರೆ ಅಲ್ಲಿ ಸುಮ್ಮನೆ ವಿಹಾರಕ್ಕೆ ಹೋದಂಗೆ ಅಷ್ಟೇ. ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಲ್ಲಿ ಸರ್ಕಾರದ ನೂತನ ಯೋಜನೆಗಳನ್ನ ಪಡೆದವರೇ ಮರಳಿ ಮರಳಿ ಪಡೆಯುತ್ತಿದ್ದಾರೆ, ಇದರಿಂದ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗ್ತಾ ಇದೆ ಎಂದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆ ರೀತಿ ಮುಂದೆ ಆಗದಂತೆ ಎಚ್ಚರ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಗೆ ಗೈರಾದ ಇಲಾಖಾ ಅಧಿಕಾರಿಗಳಿಗೆ ಶಿಸ್ತು ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸೊಗಡು ವೆಂಕಟೇಶ್ ಅವರು ಮಾಧ್ಯಮಗಳಿಗೆ ತಿಳಿಸಿದರು. ಈ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಐಜಿ ನಾಗರಾಜು, ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಹನುಮಂತರಾಯಪ್ಪ, ಉಳಿದಂತೆ ತಾಲೂಕು ಇಲಾಖಾ ಅಧಿಕಾರಿಗಳಾದ ಸಿದ್ದಗಂಗಪ್ಪ, ಸುಧಾಕರ್, ಸುರೇಶ್, ಪುಟ್ಟರಂಗಪ್ಪ, ದಿವಾಕರ್ ಸೇರಿದಂತೆ ಇತರರು ಭಾಗವಹಿಸಿದ್ರು.